ಹೋಲ್ಡ್ ಆನ್ ಅರುಣ್ ಹೋಲ್ಡ್ ಆನ್ ಅರುಣ್ ಹೋಲ್ಡ್ ಆನ್ ನಿಮ್ಮ ಜೊತೆ ಮಾತನಾಡ್ತೀನಿ ಈ ವಿವರಣೆಯನ್ನು ಮುಂದುವರಿಸೋಣ ಈಗ ಇಂಟ್ರೆಸ್ಟಿಂಗ್ ನ್ಯೂಸ್ ಏನು ಅಂತ ಹೇಳಿದ್ರೆ ಪವರ್ ಬೇಟೆ ಭ್ರಷ್ಟರ ಕೋಟೆಯಲ್ಲಿ ಅನ್ನುವ ಶೀರ್ಷಿಕೆ ಅಡಿಯಲ್ಲಿ ನಿಮ್ಮ ಪವರ್ ಟಿವಿ ವಿಸ್ತೃತವಾಗಿ ವರದಿ ಪ್ರಸಾರ ಮಾಡಿದಂಥ ಭ್ರಷ್ಟಾಚಾರ ಲಂಚಾವತಾರವನ್ನು ಬಟ ಬಯಲು ಮಾಡಿದಂಥ ಸುದ್ದಿಗೆ ಪೂರಕವಾದಂಥ ಸುದ್ದಿ ಇದು ಪವರ್ ಟಿವಿ ಸ್ಟಿಂಗ್ನಲ್ಲಿ ಸಿಕ್ಕಿಬಿದ್ದಂಥ ಶಾಸಕರ ಕ್ಷೇತ್ರಗಳಿಗೆ ಇನ್ನೂ ಟಿಕೆಟ್ ಘೋಷಣೆ ಆಗಿಲ್ಲ ಲಂಚ ಪಡೆದು ಪವರ್ ಟಿವಿ ಕ್ಯಾಮೆರಾಗೆ ಸಿಕ್ಕಿಬಿದ್ದಂಥ ಶಾಸಕರ ಟಿಕೆಟ್ ಇನ್ನೂ ಕೂಡ ಪೆಂಡಿಂಗ್ ಇದೆ ಹೋಲ್ಡ್ ಮಾಡಲಾಗಿದೆ ದಟ್ಸ್ ದ ಪವರ್ ಆಫ್ ಪವರ್ ಟಿವಿ ಪವರ್ ಬೇಟೆ ಶೀರ್ಷಿಕೆಯಲ್ಲಿ ಸ್ಟಿಂಗ್ ಆಪರೇಷನ್ ಸುದ್ದಿ ಪ್ರಸಾರ ಮಾಡಿತ್ತು ನಿಮ್ಮ ಪವರ್ ಟಿವಿ ಲಿಂಗಸಗೂರು ಪುಲ್ಕೇಶನಗರ ಕುಂದಗೋಳ ಅರಸೀಕೆರೆ ಕ್ಷೇತ್ರಗಳಲ್ಲಿ ಇನ್ನೂ ಕೂಡ ಸಸ್ಪೆನ್ಸ್ ಆಗಿದೆ ವೆರಿ ಇಂಟ್ರೆಸ್ಟಿಂಗ್ ಹರಿಹರ ಕ್ಷೇತ್ರಕ್ಕೂ ಕೂಡ ಇನ್ನೂ ಅನೌನ್ಸ್ ಆಗಲಿಲ್ಲ ಕಾಂಗ್ರೆಸ್ ಟಿಕೆಟ್ ಶಾಸಕರಾದ ಡಿ ಎಸ್ ಹುಲ್ಗೇರಿ ಕುಸುಮಾವತಿ ಶಿವಳ್ಳಿ ಅಖಂಡ ಶ್ರೀನಿವಾಸ ಮೂರ್ತಿ ಶಿವಲಿಂಗೇಗೌಡ ರಾಮಪ್ಪಗೆ ಇನ್ನೂ ಟಿಕೆಟ್ ಖಚಿತ ಆಗಿಲ್ಲ ಈ ಶಾಸಕರ ಕ್ಷೇತ್ರಗಳಿಗೆ ಇನ್ನೂ ತಮ್ಮ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿಲ್ಲ ಕಾಂಗ್ರೆಸ್ ಓಕೆ ಹಾಗಾದರೆ ಯಾವ ಕಾರಣ ಇರಬಹುದು ಅಂದರೆ ಅಲ್ಲಿಯ ಸ್ಥಳೀಯರು ಮತದಾರರು ಈ ಶಾಸಕರನ್ನು ಯಾವ ರೀತಿ ಗಂಭೀರವಾಗಿ ಪರಿಗಣಿಸಿದ್ದಾರೆ ಪವರ್ ಟಿವಿ ಬಿತ್ತರ ಮಾಡಿದಂಥ ಪವರ್ ಟಿವಿ ಪ್ರಸ್ತುತಪಡಿಸಿದಂಥ ಅಲ್ಲಿ ವಾಸ್ತವ ಸ್ಥಿತಿಯನ್ನು ಬಟಾಬಾಯಿಲ್ ಮಾಡಿದಂಥ ಪವರ್ ಟಿವಿಗೆ ಪೂರಕವಾದಂಥ ನ್ಯೂಸ್ ಇದು ಓಕೆ ಇದ್ರ ಬಗ್ಗೆ ಏನು ಹೇಳ್ತಾರೆ ನಮ್ಮ ಅರುಣ್ ಅರುಣ್ ಕುಡ್ ಯು ಗೋ ಅಹೆಡ್ ಆನ್ ದಿಸ್ ಈಗ ಪವರ್ ಟಿವಿ ಆಪರೇಷನ್ ಅಲ್ಲಿ ಯಾರ್ಯಾರು ಸಿಕ್ಕಾಕೊಂಡಿದ್ರೋ ಅವ್ರು ಯಾರಿಗೂ ಕೂಡ ಈಗ ಟಿಕೆಟ್ ಸಿಕ್ಕಿಲ್ಲ ಗಮನಿಸಿ ಮೊದಲನೇದಾಗಿ ಎಲ್ಲರಿಗಿಂತ ಫಸ್ಟು ವೈಎಸ್ವಿ ದತ್ತ ಅವರ ಒಂದು ಆಡಿಯೋ ರಿಲೀಸ್ ಆಗಿದ್ದು ದತ್ತ ಏನೆಲ್ಲ ಮಾತಾಡಿದ್ರು ಅದೆಲ್ಲವೂ ಕೂಡ ನಮ್ಮ ಪವರ್ ಟಿವಿನಲ್ಲಿ ವಿಸ್ತೃತವಾಗಿ ನಾವು ಪ್ರಸಾರ ಮಾಡಿದ್ವಿ ದತ್ತ ತಮ್ಮ ಒಳಬೇಗುದಿಗಳನ್ನೆಲ್ಲ ಹೇಳ್ಕೊಂಡಿದ್ರು ಯಾವ ರೀತಿ ಸಿದ್ದರಾಮಯ್ಯನಂತ ಸಿದ್ದರಾಮಯ್ಯ ಅಥವಾ ಡಿ ಕೆ ಶಿವಕುಮಾರ್ ತನಗೆ ಕತ್ತಿ ಮಸೀತಾ ಇದ್ದಾರೆ ತಾನು ಸಿದ್ದರಾಮಯ್ಯನ ಕಡೆಯಿಂದ ಬಂದಿದ್ದರಿಂದಾಗಿ ಅಲ್ಲಿ ಟಿಕೆಟ್ ತಪ್ಪಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೂ ಹೋಗಿ ತಾನು ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿ ಒಂದ್ಸರಿ ಅವ್ರ ಜೊತೆ ಮಾತಾಡ್ಕೂಡ ಬಂದಿದ್ದೆ ಆದ್ರೆ ಡಿ ಕೆ ಶಿವಕುಮಾರ್ ಇದ್ದಾರೆ ಅಂತ ಹೇಳಿದ್ರು ಈಗ ಅದು ನಿಜ ಆಗಿದೆ ಪವರ್ ಟಿವಿನಲ್ಲಿ ಪ್ರಸಾರ ಮಾಡಿದ್ದ ಪರಿಣಾಮ ದತ್ತಾಗೆ ಅಲ್ಲಿ ಟಿಕೆಟ್ ಕೋತ ಆಗಿದೆ ಇನ್ನು ಕೂಡ ಲಿಸ್ಟ್ ಅಲ್ಲಿ ಇದಾರಲ್ಲ ಸುಮಾರು 30-35 ಜನ ನಿರಂತರವಾಗಿ ಆ 30-35 ಜನದಲ್ಲಿ ಒಂದಿಬ್ರು ಮೂರು ಜನಕ್ಕೆ ಏನೋ ಅಳಕ್ ಬುಳಕ್ ಅಂತ ಟಿಕೆಟ್ ಸಿಕ್ಬಿಟ್ಟಿರಬಹುದು ಆದ್ರೆ ಈ ಸಂದರ್ಭದಲ್ಲಿ ಇಂತಹ ಭ್ರಷ್ಟಾಚಾರಿಗಳಿಗೆ ಟಿಕೆಟ್ ಕೊಟ್ಟಿದ್ದೆ ಅದಲ್ಲಿ ಅಷ್ಟು ಏನೋ ಓಪನ್ ಆಗೇನೆ 1 ಲಕ್ಷ ಸಾಕಾಗಲ್ಲ 2 ಲಕ್ಷ ಕೊಡು ವ್ಯಾಪಾರ ಮಾಡ್ತಾರಲ್ಲ ಇಂಥವ್ರಿಗೆ ಟಿಕೆಟ್ ಕೊಟ್ರೆ ಮುಂದೆ ಎಲೆಕ್ಷನ್ ಏನ್ ಎಫೆಕ್ಟ್ ಆಗ್ಬಹುದು ಅನ್ನುವಂತ ಒಂದು ಮುನ್ನೆಚ್ಚರಿಕೆ ಕಾಂಗ್ರೆಸ್ ನಾಯಕರಿಗೂ ಇದೆ ಅನ್ಸುತ್ತೆ ಅರುಣ್ ಇನ್ನೊಂದು ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀನಿ ಈಗ ಒಂದು ವೇಳೆ ಯಾರಿಗೆಲ್ಲ ಈಗ ಟಿಕೆಟ್ ಅನೌನ್ಸ್ ಆಗಿಲ್ವೋ ಅಂದರೆ ಈ ಭ್ರಷ್ಟರ ಬೇಟೆಯಲ್ಲಿ ಪವರ್ ಬೇಟೆಯಲ್ಲಿ ಸಿಕ್ಕಂಥ ಈ ಭ್ರಷ್ಟಾಚಾರಿಗಳಿಗೆ ಒಂದು ವೇಳೆ ಟಿಕೆಟ್ ಸಿಕ್ತು ಯಾರಿಗೋ ಒಂದಿಷ್ಟು ಜನ ಟಿಕೆಟ್ ಸಿಕ್ತು ಅದನ್ನು ಕ್ಷೇತ್ರದಲ್ಲಿ ಅವ್ರು ಹೆಂಗೆ ಸಮರ್ಥನೆ ಮಾಡ್ಕೊಳ್ಬೋದು ಅಂತ ಅನ್ಸುತ್ತೆ ಹೌ ಕ್ಯಾನ್ ದೇ ಜಸ್ಟಿಫೈ ಅಂತ ಅನ್ಸುತ್ತೆ ಎಸ್ ಎಸ್ ಅದಕ್ಕೆ ಖಂಡಿತವಾಗ್ಲೂ ನಿಮ್ಮ ಜೊತೆ ಮಾತನಾಡ್ತೀನಿ ಈಗ ಬೆಂಗಳೂರಿನ ಕೆಲ ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಆಗಿಲ್ಲ ಚಿಕ್ಕಪೇಟೆ ಬೊಮ್ಮನಹಳ್ಳಿ ಕೆ ಆರ್ ಪುರ ದಾಸರಹಳ್ಳಿ ಬೆಂಗಳೂರು ದಕ್ಷಿಣ ಪುಲ್ಕೇಶ್ ಕ್ಷೇತ್ರಗಳ ಪುಲ್ಕೇಶ್ ನಗರ ಕ್ಷೇತ್ರಗಳ ಟಿಕೆಟ್ ಇನ್ನೂ ಸಸ್ಪೆನ್ಸ್ ಆಗಿದೆ ಸಿ ವಿ ರಾಮನಗರ ಇನ್ನೂ ಕೂಡ ಅಭ್ಯರ್ಥಿ ಫೈನಲ್ ಆಗಿಲ್ಲ ಖಚಿತ ಆಗಿಲ್ಲ ನೋಡ್ತಾ ಇದ್ರಿ ಬಹಳ ಅಂದರೆ ಪತ್ರಿಕಾ ರಂಗ ನಿಜಕ್ಕೂ ತನ್ನ ಕೆಲಸವನ್ನು ಮಾಡಿದರೆ ಪ್ರಾಮಾಣಿಕವಾಗಿ ಏನೆಲ್ಲ ಇಂಪ್ಯಾಕ್ಟ್ಗಳಾಗುತ್ತವೆ ಅನ್ನೋದಕ್ಕೆ ಪವರ್ ಟಿವಿಯ ಸ್ಟಿಂಗ್ ಆಪರೇಷನ್ಗಳು ಬಹಳಷ್ಟು ಸಲ ಇಲ್ಲಿ ಇಂಪ್ಯಾಕ್ಟ್ ಆಗಿರೋದನ್ನು ನೋಡಿದಾಗ ಇದು ಒಂದು ಜ್ವಲಂತ ಸಾಕ್ಷಿ ಅಂತ ಅನಿಸುತ್ತೆ ನಮಗೂ ಕೂಡ ಒಂದು ಹೆಮ್ಮೆ ಈ ವಿಚಾರವನ್ನು ನೋಡಿದಾಗ ಓಕೆ ಎಸ್ ಇದಕ್ಕೆ ಪೂರಕವಾದಂಥ ಅನಾಲಿಸಿಸ್ ಮಾಡೋಣ ಅರುಣ್ ಈಗ ಒಂದು ವೇಳೆ ಟಿಕೆಟ್ ಸಿಕ್ತು ಈ ಅಲಕ್ ಪುಲಕ್ಕಲ್ಲಿ ನೀವು ಹೇಳದಂಗೆ ಇಂಥವ್ರು ಯಾರಿಗೋ ಅವರು ಅದನ್ನು ಹೆಂಗೆ ಸಮರ್ಥನೆ ಮಾಡ್ಕೊಳ್ಬೋದು ಕ್ಷೇತ್ರದಲ್ಲಿ ಅನಿಸುತ್ತೆ ಓಕೆ ವಾಟ್ ಕ್ಯಾನ್ ವಿ ಎಕ್ಸ್ಪೆಕ್ಟ್ ಏನು ನಿರೀಕ್ಷೆ ಮಾಡ್ಬೋದು ಒಂದು ನೈತಿಕತೆ ಪ್ರಶ್ನೆ ಇಷ್ಟು ಓಪನ್ ಆಗಿ ಲಂಚ ತಗೊಂಡಿರುವಂಥ ವ್ಯಕ್ತಿ ನಾಳೆ ಅವನಿಗೆ ಓಟ್ ಹಾಕ್ಬಿಟ್ರೆ ಮುಂದೆ ನಮ್ಮನ್ನು ಇನ್ನೆಷ್ಟು ಮಟ್ಟಿಗೆ ಸುಲಿಬಹುದು ಅಂತ ಜನ ಕೂಡ ಯೋಚನೆ ಮಾಡೋ ಹಾಗಾಗತ್ತೆ ಎರಡನೇದಾಗಿ ಈಗಾಗಲೇ ಲೋಕಾಯುಕ್ತದಲ್ಲಿ ಅವರೆಲ್ಲರ ಮೇಲೂ ಕೂಡ ಪ್ರಕರಣ ದಾಖಲಾಗಿದೆ ಕರೆಕ್ಟ್ ಅವರು ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲೇ ತಮ್ಮ ಮೇಲೆ ಎಷ್ಟು ಕ್ರಿಮಿನಲ್ ಕೇಸ್ಗಳಿವೆ ಏನೆಲ್ಲ ಪ್ರಕರಣಗಳಿವೆ ಅಂತ ಹೇಳಿ ಅವರು ಅಫಿಡವಿಟ್ನ ಹಾಕೋಬೇಕಾಗತ್ತೆ ಅಲ್ಲಿ ಎರಡನೇ ಸರಿ ಅವರ ಒಂದು ಮುಖವಾಡ ಕಳಚುವಂಥ ಒಂದು ಪ್ರಯತ್ನ ಆಗುತ್ತೆ ಮೂರನೇದು ಎಸ್
ಅವರಿಗೆ ಒಂದು ಆತ್ಮಸಾಕ್ಷಿ ಅಥವಾ ಅಂತಸ್ಸಾಕ್ಷಿ ಅನ್ನೋದು ಬೇಕಲ್ವಾ? ನಾವಿಷ್ಟೆಲ್ಲ ಮುಖವಾಡ ಹಾಕೊಂಡು ಬಂದಿದ್ರು ಅಂತದನ್ನ ಪವರ್ ಟಿವಿಯ ನಮ್ಮ ಮುಖವಾಡ ಕಳಚ ಹಾಕಿದೆ, ನಮ್ಮ ಭ್ರಷ್ಟಾಚಾರನ ಬಯಲು ಮಾಡಿದೆ, ಜನ ಎಲ್ಲ ನೋಡಿದರೆ ನಾವು ಕನಿಷ್ಠ ಓಟ್ ಕೇಳಕ್ಕೆ ಜನದ ಬಾಗಲ ಮನೆ ಬಾಗಲಿಗೆ ಹೋದಾಗ ಜನ ಇದ್ರ ಬಗ್ಗೆ ಪ್ರಶ್ನೆ ಮಾಡದೇ ಇರ್ತಾರ? ಅವಮಾನ ಆಗುತ್ತಲ್ವಾ? ಮುಖ ಮುಚ್ಕೊಂಡು ಓಟ್ ಕೇಳಕ್ಕೆ ಹೋಗ್ಬೇಕಾಗತ್ತಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತಲ್ವಾ? ಈ ವಿಷಯ ಬಹುಶಃ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದನ್ನೇ ಯೋಚನೆ ಮಾಡ್ತಿದ್ದಾರೆ. ಈ ರೀತಿ ಬಂದ್ರದಿಂದಾಗಿ ಸಹಜವಾಗೇನೆ ಎಲ್ಲೋ ಒಂದು ಕಡೆ ಹಿನ್ನಡೆ ಆಗಬಹುದು, ಜನ ಓಟ್ ಹಾಕದೇ ಇರ್ಬೋದು. ಹಾಗಾಗಿಯೇ ಈ ಕ್ಷೇತ್ರಗಳನ್ನು ತಡೆ ಹಿಡಿದಿದ್ದಾರೆ, ಇನ್ನೂ ಕೂಡ ಟಿಕೆಟ್ ಫೈನಲೈಸ್ ಮಾಡಿಲ್ಲ. ಆದರೆ ಅಂತಿಮವಾಗಿ ಏನೋ ಒಂದು ಇರುತ್ತಲ್ಲ, ಜಾತಿ ಲೆಕ್ಕಾಚಾರನೋ ಅಥವಾ ಅವರೇ ಮಾಡಿಸಿರುವಂಥ ಆಂತರಿಕ ಸಮೀಕ್ಷೆಗಳೋ ಮತ್ತೊಂದೋ ಮಗದೊಂದೋ ಅಥವಾ ಲಾಬಿನೋ ಅವರ ಗಾಡ್ ಫಾದರ್ಗಳ ಒತ್ತಡನೋ ಇನ್ನೊಂದೇನೋ ಬಂದು ಕೊನೆಯ ಹಂತದಲ್ಲಿ ಟಿಕೆಟ್ ಘೋಷಣೆ ಮಾಡಿದ್ರೆ ಅದು ಅವರಿಷ್ಟ. ಅದೇನೋ ಹೇಳ್ತಾರಲ್ಲ, ಅನುಭವ ಉಪ್ಪು ತಿಂದೋರು ನೀರು ಕುಡಿಲೇಬೇಕಾಗತ್ತೆ, ಮುಂದೆ ಏನಾಗುತ್ತೆ ಅನ್ನೋದು ಅವರು ಅನುಭವಿಸ್ತಾರೆ. ಅದು ಪ್ರಮುಖವಾಗಿ ನಾವು ಗಮನಿಸಬೇಕು.